ನ್ಯೂಸ್ ಬಯಲಿಗೆಳ್ತಿದ್ದ ಕ್ರಿಕೆಟ್ ಬೆಟ್ಟಿಂಗ್ ಬೇಟೆಗೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ದಂಧೆಕೋರರ ಬಂಧನವಾಗಿದೆ ಆ ಮೂಲಕ ಅಧಿಕೃತವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಗಾಗಿರುವ ಸಂಖ್ಯೆ 6 ಆದರೆ ಮತ್ತೊಬ್ಬ ಪ್ರಮುಖ ಆರೋಪಿ ಮಂಜು ದಲ್ಮಂಜ ಬಂಧನವಾಗಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿರ್ತಾನೆ ಮತ್ತಿಬ್ಬರು ನಿನ್ನೆ ಮಧ್ಯರಾತ್ರಿಯ ಕಾರ್ಯಾಚರಣೆಯಲ್ಲಿ ಪೊಲೀಸರ ಸೆರೆ ಸಿಕ್ಕಿರೋದು ಅರ್ಜುನ್ ಚಿರಾಳ್ಕರ್ ಹಾಗೂ ವೀರು ಕಟಾರಿಯನ್ನ ಅರೆಸ್ಟ್ ಮಾಡಲಾಗಿದೆ ಸುವರ್ಣ ನ್ಯೂಸ್ ಬಯಲಿಗೆ ಹೇಳಿದ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಬೇಟೆ ಮುಂದುವರೆದಿದೆ ಮತ್ತಿಬ್ಬರ ಬಂಧನವಾಗಿರೋದು ಅರ್ಜುನ್ ಶಿರಾಳ್ಕರ್ ಹಾಗೂ ವೀರು ಕಟಾರೆಯನ್ನ ಅರೆಸ್ಟ್ ಮಾಡಲಾಗಿದೆ ಇವಾಗೆ ಮತ್ತಷ್ಟು ಮಾಹಿತಿಯನ್ನು ಆಕಲೆ ಹಾಕೋಣ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್ ದೂರವಾಣಿ ಸಂಪರ್ಕದಲ್ಲಿ ಇರ್ತಾರೆ ಗುರುರಾಜ್ ಮತ್ತಿಬ್ಬರ ಬಂಧನವಾಗಿರೋದು ಈ ಇಬ್ಬರ ಹಿನ್ನೆಲೆ ಏನು ಯಾವ ರೀತಿ ನಡೆಯಿತು ಇವರ ಅರೆಸ್ಟ್ ಕಾರ್ಯಾಚರಣೆ ಸ್ಮಿತಾ ಏನು ಹೇಳ್ತಾರೆ ಸುವರ್ಣ ನ್ಯೂಸ್ ಬೆಟ್ಟಿಂಗ್ ದಂಧೆಯ ಜೊತೆ ಪೊಲೀಸರ ನಂಟಿನ ಕುರಿತು ರಹಸ್ಯ ಕಾರ್ಯಾಚರಣೆ ಮೂಲಕ ಈ ಕರಾಳ ದಂಧೆಯನ್ನ ಎಳೆದ ಬಳಿಕ ಇಡೀ ಪೊಲೀಸ್ ವಲಯ ಮತ್ತು ಮುಖ್ಯಗಳ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನವೇ ಸೃಷ್ಟಿಯಾಗಿತ್ತು ಸಿಐಡಿ ಅಧಿಕಾರಿಗಳು ಕೂಡ ಇದುವರೆಗೆ ಒಟ್ಟು ಈ ಒಂದು ಅಕ್ರಮ ದಂಧೆಯಲ್ಲಿ ಭಾಗಿಯಾದಂತ ಇಬ್ಬರು ಪೊಲೀಸರು ಸೇರಿದಂತೆ ಒಟ್ಟು 7 ಜನರನ್ನ ಇದುವರೆಗೆ ಬಂಧಿಸಿದ್ದಾರೆ ಕಳೆದ ರಾತ್ರಿ ಸಿಐಡಿ ಅಧಿಕಾರಿಗಳು ನಡೆಸಿದಂತ ಕಾರ್ಯಾಚರಣೆಯಲ್ಲಿ ಬೆಟ್ಟಿಂಗ್ನ ಕಿಂಗ್ಫಿನ್ ಅರ್ಜುನ್ ಶಿರಾಳ್ಕರ್ ಮತ್ತು ವೀರು ಕಟಾರೆ ಅನ್ನುವಂತ ಇಬ್ಬರು ಪ್ರಮುಖ ಮುಖ್ಯಗಳನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿರುವಂತದ್ದು ಬಂಧಿಸಿ ತೀವ್ರ ವಿಚಾರಣೆ ಒಳಪಡಿಸುವಂತ ಕಾರ್ಯವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಈ ಪ್ರಮುಖ ಮುಖ್ಯಗಳಾಗಿದ್ರು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆಯುವಂತ ಬೆಟ್ಟಿಂಗ್ ಅಕ್ರಮ ದಂಧೆ ಏನಿತ್ತು ಆ ದಂಧೆಯ ಪ್ರಮುಖ ರುವಾರಿಗಳೇ ಇವರಾಗಿದ್ರು ಎಲ್ಲಾ ಮುಖ್ಯಗಳನ್ನ ನಿಯಂತ್ರಣದಲ್ಲಿ ಇಡುವಂತ ಕೆಲಸವನ್ನ ಈ ಇಬ್ಬರು ಕಿಂಗ್ಫಿನ್ಗಳು ಮಾಡ್ತಾ ಇದ್ರು ಜೊತೆಗೆ ಪೊಲೀಸ್ ಇಲಾಖೆ ಜೊತೆ ಮುಖ್ಯಗಳನ್ನ ನಂಟು ಬೆಳೆಸುವಂತ ಕೆಲಸವನ್ನ ಕೂಡ ಈ ಇಬ್ಬರು ಮುಖ್ಯಗಳು ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ತಿಳಿದು ಬಂದಿದೆ ಸಿಐಡಿ ಅಧಿಕಾರಿಗಳು ಈ ಇಬ್ಬರನ್ನ ಬಂಧಿಸಿ ತೀವ್ರ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ ಈಗಾಗಲೇ ಸುಭಾಷ್ ಬಾಂಡಿಗೆ ಮತ್ತು ಶಂಕರ್ ಮೇಡವಾಡೆ ಅನ್ನುವಂತ ಇಬ್ಬರು ಮುಖ್ಯಗಳು ಕೂಡ ಈಗಾಗಲೇ ಸಿಐಡಿ ವಶದಲ್ಲಿದ್ದಾರೆ ಕಳೆದ 5 ದಿನ ಕೂಡ ಸಿಐಡಿ ಅಧಿಕಾರಿಗಳು ಅವರನ್ನು ಕೂಡ ತೀವ್ರ ವಿಚಾರಣೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಕಳೆದ ರಾತ್ರಿ ನಡೆದ ದಿವೀರ ಕಾರ್ಯಾಚರಣೆಯಲ್ಲಿ ಸಿಐಡಿ ಅಧಿಕಾರಿಗಳು ಈ ಇಬ್ಬರು ಪ್ರಮುಖ ಬುಕ್ಕಿಗಳನ್ನ ವಶ ಅಂದ್ರೆ ಬಂಧಿಸಿರುವಂತದ್ದು ಈಗ ತೀವ್ರ ವಿಚಾರಣೆ ನಡೀತಾ ಇದೆ ಈ ಬಂಧಿತ ಬುಕ್ಕಿಗಳು ಬಾಯಿ ಬಿಡುವಂತ ವಿಚಾರದ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಭವಿಷ್ಯ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇದರಲ್ಲಿ ಪ್ರಮುಖವಾಗಿ ಅರ್ಜುನ್ ಶಿರಾಳ್ಕರ್ ಅನ್ನುವಂತ ಈ ಬುಕ್ಕಿ ಏನಿದ್ದಾನೆ ಈತ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈತನೇ ಎಲ್ಲ ಬುಕ್ಕಿಗಳನ್ನ ನಿಯಂತ್ರಿಸಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕವನ್ನು ಕೂಡ ಕಲ್ಪಿಸ್ತಾ ಇದ್ದ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮೊಬೈಲ್ನಲ್ಲಿ ಸಂಭಾಷಣೆ ನಡೆಸಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳಿಗೆ ಲಭಿಸಿರೋದ್ರಿಂದ ಈ ಒಂದು ಪ್ರಕರಣ ಸಾಕಷ್ಟು ತಿರುವು ಸಿಕ್ಕಿದೆ ಅಂತ ಹೇಳ್ಬೋದು ಮತ್ತಷ್ಟು ಸಂಚಲನವೇ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸ್ಮಿತಾ ಧನ್ಯವಾದ ಗುರುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ